ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 9:15ಕ್ಕೆ ಇಂಡಿಯನ್ ಮಾರ್ಕೆಟ್ಸ್ ಓಪನ್ ಆಗುತ್ತೆ. 9:15ರ ನಂತರ ನಾವು ರೆಗ್ಯುಲರ್ ಆಗಿ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಬಹುದಾಗುತ್ತೆ. ಸೊ 9:00-9:15 ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ಈ ಒಂದು ಪ್ರೀ ಓಪನಿಂಗ್ ಸೆಷನ್ ಅಲ್ಲಿ ಇಂಟ್ರಾ ಡೇ ಟ್ರೇಡರ್ಸ್ ಗಳು ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಸೊ ಈ 9:00-9:15ರ ಪ್ರೀ ಓಪನಿಂಗ್ ಸೆಷನ್ ಏನಿದೆ, ಈ ಒಂದು ಸೆಷನ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ಇಂಟ್ರಾ ಡೇ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಹಾಗೆ ಆ ಸ್ಟಾಕ್ ಗಳನ್ನ ಯಾವ ರೀತಿಯಲ್ಲಿ ನಾವು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಂಡು ಇಂಟ್ರಾ ಡೇ ಟ್ರೇಡಿಂಗ್ ಅನ್ನ ಮಾಡಬಹುದು, ಯಾವ ಲೆವೆಲ್ ಗಳಲ್ಲಿ ನಾವು ಪ್ರಾಫಿಟ್ಸ್ ಅನ್ನ ಬುಕ್ ಮಾಡಬೇಕು, ಎಲ್ಲಿ ನಮ್ಮ ಸ್ಟಾಪ್ ಲಾಸ್ ಗಳನ್ನ ಮೇಂಟೈನ್ ಮಾಡಬೇಕು, ಅದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಜಸ್ಟ್ ಪ್ರೀ ಮಾರ್ಕೆಟ್ NSE ಅಂತ ಗೂಗಲ್ ಮಾಡಿದ್ರೆ NSE ಯ ಪ್ರೀ ಓಪನ್ ಮಾರ್ಕೆಟ್ ನ ಒಂದು ಲಿಂಕ್ ನಿಮಗೆ ಅವೈಲೇಬಲ್ ಇರುತ್ತೆ. ಮೊದಲನೇ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೀ ಓಪನಿಂಗ್ ಮಾರ್ಕೆಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅವೈಲೇಬಲ್ ಇರುತ್ತೆ. ಸೊ ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗ್ತಿದೆ. ಅಡ್ವಾನ್ಸಸ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ, ಸೊ ನಿನ್ನೆ ಏನು ಕ್ಲೋಸಿಂಗ್ ಪ್ರೈಸ್ ಇತ್ತು ಆ ಒಂದು ಪ್ರೈಸ್ ನಿಂದ 30 ಸ್ಟಾಕ್ ಗಳು ಇವತ್ತು ಹೆಚ್ಚಿನ ಒಂದು ಪ್ರೈಸ್ ನಲ್ಲಿ ಓಪನ್ ಆಗ್ತಿದ್ದಾವೆ, ಹಾಗೆ 11 ಡಿಕ್ಲೈನ್ಸ್ ನೋಡೋದಕ್ಕೆ ಸಿಗ್ತಿದೆ. ಅಂದ್ರೆ ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಆ ಒಂದು ಪ್ರೈಸ್ ನಿಂದ ಇನ್ನು ಕೆಳಗಡೆ 11 ಸ್ಟಾಕ್ ಗಳು ಓಪನ್ ಆಗ್ತಿದೆ, ಹಾಗೆ 9 ಸ್ಟಾಕ್ ಗಳು ಯಾವುದೇ ಒಂದು ಚೇಂಜಸ್ ಇಲ್ಲದೆ ಓಪನ್ ಆಗ್ತಿದೆ. ಅಂದ್ರೆ ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅದೇ ಒಂದು ಪ್ರೈಸ್ ನಲ್ಲಿ ಈ ಸ್ಟಾಕ್ ಗಳು ಓಪನ್ ಆಗ್ತಿದ್ದಾವೆ. ಹಾಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಿಮಗೆ ನಿಫ್ಟಿ 50 ಯ ಎಲ್ಲಾ ಸ್ಟಾಕ್ ಗಳ ಡೀಟೇಲ್ ಸಿಗುತ್ತೆ. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಟಾಪ್ ಗೇನರ್ ಆಗಿದೆ. ಪ್ರೀ ಓಪನಿಂಗ್ ಅಲ್ಲಿ 1.44% ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ಆಕ್ಸಿಸ್ ಬ್ಯಾಂಕ್, ಐಶರ್ ಮೋಟಾರ್ಸ್, UPL ಈ ಎಲ್ಲ ಸ್ಟಾಕ್ ಗಳು ಕೂಡ ಪಾಸಿಟಿವ್ ಓಪನಿಂಗ್ ಅನ್ನ ಪಡ್ಕೊಂಡಿದ್ದಾವೆ. ಸೊ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಅದಾದ್ಮೇಲೆ ಪರ್ಸೆಂಟೇಜ್ ಚೇಂಜ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಟ್ಟಾಗ ಈರೋ ಮೋಟೋಕಾಪಿ ಇವತ್ತು 1% ಅಷ್ಟು ಪ್ರೀ ಓಪನಿಂಗ್ ಅಲ್ಲಿ ಫಾಲ್ ಆಗಿದೆ. ಇನ್ಫಿನ್ ಅಲ್ಲಿ ಕೂಡ ನಮಗೆ ಕರೆಕ್ಷನ್ ಕಾಣಿಸ್ತಿದೆ. ಸೊ ಆ ಎಲ್ಲ ಸ್ಟಾಕ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗುತ್ತೆ. ಸೊ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡ್ತಿರಂದಾಗ ಮಾರ್ಕೆಟ್ ನ ಮೊಮೆಂಟಮ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಿರಬೇಕಾಗುತ್ತೆ. ಮಾರ್ಕೆಟ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದೇ ಡೈರೆಕ್ಷನ್ ಅಲ್ಲಿ ನೀವು ನಿಮ್ಮ ಟ್ರೇಡ್ ಅನ್ನ ತಗೋಬೇಕಾಗುತ್ತೆ. ಮಾರ್ಕೆಟ್ ಡೌನ್ ಇದ್ದಾಗ ನೀವು ಶಾರ್ಟ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಬುಲ್ಲಿಶ್ ಮೊಮೆಂಟಮ್ ಇದ್ರೆ ಸೊ ಆಗ ನಾವು ಸ್ಟಾಕ್ ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ಸೊ ಒಳ್ಳೆ ಲೆವೆಲ್ ಗಳಲ್ಲಿ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದ್ರಂದಾಗ 2-3% ಅಷ್ಟು ಗೇನ್ ನಿಮಗೆ ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ನೀವು ನಿಮ್ಮ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಡೀಪ್ ಆಗಿ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೊಂಡಾಗ ನಿಮಗೆ ಟ್ರೇಡ್ ನಲ್ಲಿ ಪ್ರಾಫಿಟ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೆಲ್ಲವನ್ನು ಕೂಡ ನಾನು ನಿಮಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ನಾನು ಇಂಟ್ರಾಡೇ ಟ್ರೇಡಿಂಗ್ಗೆ ಎಂಸ್ಟಾಕ್ ಪ್ಲಾಟ್ಫಾರ್ಮ್ ಅನ್ನು ಪ್ರಿಫರ್ ಮಾಡ್ತೀನಿ. ಯಾಕೆಂದ್ರೆ ನಿಮಗೆ ಇಲ್ಲಿ ಇಂಟ್ರಾಡೇ ಆರ್ಡರ್ಸ್ ನ ಮೇಲೆ ಯಾವುದೇ ರೀತಿಯ ಬ್ರೋಕರೇಜ್ ಇರೋದಿಲ್ಲ. ಸೊ ನೀವು ಆಪ್ಷನ್ ಟ್ರೇಡಿಂಗ್ ಅನ್ನು ಮಾಡಿದ್ರು ಕೂಡ ಅಥವಾ ಡೆಲಿವರಿಯಲ್ಲಿ ಸ್ಟಾಕ್ ಅನ್ನು ಬೈ ಮಾಡಿದ್ರು ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಸೊ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಎಷ್ಟೇ ಆರ್ಡರ್ಸ್ ಗಳನ್ನು ನೀವು ಪ್ಲೇಸ್ ಮಾಡಬಹುದಾಗುತ್ತೆ, ನಿಮಗೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತಿದೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೋಬಹುದು. ಹಾಗೆ ನಿಮಗೆ ಹೋಮ್ ಪೇಜ್ ಅಲ್ಲಿ ಗ್ಲೋಬಲ್ ಇಂಡೆಕ್ಸ್ ಗಳನ್ನ ಟ್ರ್ಯಾಕ್ ಮಾಡೋದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಡೌ ಜೋನ್ಸ್, ನ್ಯಾಸ್ಡಾಕ್ ಅಲ್ಲಿ ಯಾವ ರೀತಿಯ ಕ್ಲೋಸಿಂಗ್ ಬಂದಿದೆ ಅದನ್ನು ಕೂಡ ನೀವು ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದ್ಮೇಲೆ ಆ ಮಾರ್ಕೆಟ್ಸ್ ಗಳು ಕೂಡ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ನಾವು ಪ್ರೀ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಏನು ಸ್ಟಾಕ್ ಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ವಿ ಆ ಸ್ಟಾಕ್ ಗಳನ್ನ ನಾವು ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ವಾಚ್ ಲಿಸ್ಟ್ ಅಲ್ಲಿ ಈರೋ ಮೋಟೋಕಾಪ್ ಅನ್ನು ನಾನು ಆಡ್ ಮಾಡ್ಕೋತಾ ಇದ್ದೀನಿ. ಸೊ ವಾಚ್ ಲಿಸ್ಟ್ ನಲ್ಲಿ ಸ್ಟಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲಿಗೆ ನಾವಿಲ್ಲಿ ಚಾರ್ಟ್ ಅನ್ನು ಓಪನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಚಾರ್ಟ್ ಓಪನ್ ಆಗಿದೆ. ಮೊದಲನೇದಾಗಿ ಟೈಮ್ ಡ್ಯೂರೇಷನ್ 15 ನಿಮಿಷಕ್ಕೆ ನಾವು ಸೆಟ್ ಮಾಡ್ಕೋಬೇಕು. ಇಂಟ್ರಾಡೇಗೆ ನಾನು 15 ನಿಮಿಷದ ಚಾರ್ಟ್ ಅನ್ನ ಪ್ರಿಫರ್ ಮಾಡ್ಕೋತೀನಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಮೊದಲನೇ ಕ್ಯಾಂಡಲ್ ಅಲ್ಲಿ ನಮಗೆ ಒಂದು ಗ್ಯಾಪ್ ಡೌನ್, ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿರೋದು ಕಾಣಿಸ್ತಿದೆ. ಇದರ ಬೇಸಿಸ್ ಮೇಲೆ ಕೂಡ ನಾವು ಟ್ರೇಡ್ ಅನ್ನ ತಗೋಬಹುದಾಗುತ್ತೆ. ಬಟ್ ಇಲ್ಲಿ ನಮಗೆ ಇಂಡಿಕೇಟರ್ ನ ಸಹಾಯ ಬೇಕಾಗುತ್ತೆ. ಸೊ ಇಂಟ್ರಾಡೇಗೆ ನಾನು ಯೂಶಲಿ ಪ್ರಿಫರ್ ಮಾಡುವಂತ ಇಂಡಿಕೇಟರ್ VWAP ಆಗಿರುತ್ತೆ. ಎಂಸ್ಟಾಕ್ ನ ಪ್ಲಾಟ್ಫಾರ್ಮ್ ನಲ್ಲಿ ನಮಗೆ ಇಂಡಿಕೇಟರ್ ನ ಆಪ್ಷನ್ ಕೂಡ ಅವೈಲೇಬಲ್ ಇದೆ. FX ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಂಡಿಕೇಟರ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಇಲ್ಲಿ ನೀವು VWAP ಇಂಡಿಕೇಟರ್ ಅನ್ನು ಅಪ್ಲೈ ಮಾಡ್ಕೋಬಹುದಾಗುತ್ತೆ. ಜಸ್ಟ್ VWAP ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಇಂಡಿಕೇಟರ್ ಅಪ್ಲೈ ಆಗುತ್ತೆ. ಸೊ ಮೊದಲಿಗೆ ಈ ಒಂದು VWAP ಇಂಡಿಕೇಟರ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಒಂದು VWAP ಇಂಡಿಕೇಟರ್ ನ ಕೆಳಗಡೆ ನಮಗೆ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಅದು ನಮಗೆ ಸೆಲ್ ಸಿಗ್ನಲ್ ಆಗಿರುತ್ತೆ, ಅಥವಾ ನಾವು ಅಲ್ಲಿ ಶಾರ್ಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈ ಒಂದು VWAP ಇಂಡಿಕೇಟರ್ ನ ಮೇಲ್ಗಡೆ ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ನಾವು ಬೈಯಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ವಾಲ್ಯೂಮ್ ಬೇಸಿಸ್ ಮೇಲೆ ಈ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗುತ್ತೆ. ವಾಲ್ಯೂಮ್ ಬೇಸ್ಡ್ ಟ್ರೇಡಿಂಗ್ ಅನ್ನ ಮಾಡೋರು ಈ ಒಂದು ಇಂಡಿಕೇಟರ್ ನ ಇಂಟ್ರಾಡೇಯಲ್ಲಿ ಬಳಸ್ಕೋತಾರೆ. ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಯಾವಾಗಲೂ ಕೂಡ ಒಂದೇ ಒಂದು ಇಂಡಿಕೇಟರ್ ನ ಸಹಾಯದಿಂದ ಟ್ರೇಡಿಂಗ್ ಅನ್ನ ಮಾಡಬಾರದು. 2-3 ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಆ ಎಲ್ಲಾ ಇಂಡಿಕೇಟರ್ ಗಳಲ್ಲೂ ಕೂಡ ನಮಗೆ ಬೈ ಸಿಗ್ನಲ್ ಸಿಕ್ಕಾಗ ಅಲ್ಲಿ ನಾವು ಬೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಇಂಡಿಕೇಟರ್ ನ ಬಳಸ್ಕೋತಾ ಇದ್ದೀನಿ, MACD. ಸೊ ಇದು ಕೂಡ ಒಂದು ಸ್ಟ್ರಾಂಗ್ ಇಂಡಿಕೇಟರ್ ಆಗಿರುತ್ತೆ. MACD ಇಂಡಿಕೇಟರ್ ನ ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋ ಅನ್ನ ಮಾಡಿದ್ದೀನಿ. ಇಲ್ಲಿ ನೀವು 2 ಲೈನ್ ಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು ರೆಡ್ ಕಲರ್ ಲೈನ್, ಇದು ಸಿಗ್ನಲ್ ಲೈನ್ ಆಗಿರುತ್ತೆ. ಹಾಗೆ ಕೆಳಗಡೆ ನಿಮಗೆ MACD ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ, ಅದು ಬ್ಲೂ ಕಲರ್
ಕಟ್ ಮಾಡ್ತಾ ಇದೆ. ಹಾಗೆ ನಿಮಗೆ ವಿವ್ಯಾಪ್ ಅಲ್ಲಿ ಕೂಡ ಒಂದು ಬೈ ಸಿಗ್ನಲ್ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ನಾವು ಟ್ರೇಡಿಂಗ್ ಅನ್ನ ತಗೋಬಹುದಾಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ವಿವ್ಯಾಪ್ ಲೈನ್ ನ ಕೆಳಗಡೆ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಿದೆ, ಹಾಗೆ ಎಂಎಸ್ಸಿಡಿ ಅಲ್ಲಿ ಕೂಡ ಒಂದು ಸೆಲ್ ಸಿಗ್ನಲ್ ನಿಮಗೆ ಸಿಗ್ತಿದೆ. ಸೊ ಈ ಲೆವೆಲ್ ಅಲ್ಲಿ ನೀವು ಶಾರ್ಟ್ ಮಾಡಬಹುದಾಗುತ್ತೆ. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಈ ಒಂದು ಟ್ರೇಡ್ ನಿಂದ ನೀವು ಪಡ್ಕೋಬಹುದಾಗುತ್ತೆ. ಸೊ ಫಸ್ಟ್ ಮೂರು ಕ್ಯಾಂಡಲ್ ಗಳನ್ನ ಅಬ್ಸರ್ವ್ ಮಾಡಿದ್ಮೇಲೆ ಈ ಒಂದು ಕ್ಯಾಂಡಲ್ ನ ಓಪನಿಂಗ್ ಅಲ್ಲಿ ನೀವು ಟ್ರೇಡ್ ಅನ್ನ ತಗೊಂಡ್ರೆ 2597 ರ ಲೆವೆಲ್ ಅಲ್ಲಿ ನೀವು ಶಾರ್ಟ್ ಮಾಡಿರ್ತೀರಾ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು 2576 ರಲ್ಲಿ ಈರೋ ಮೋಟೋಕಾಪ್ ಟ್ರೇಡ್ ಆಗ್ತಿದೆ. ಸೊ 20 ಪಾಯಿಂಟ್ ಗಳಷ್ಟು ಪ್ರಾಫಿಟ್ಸ್ ನಿಮಗೆ ಈ ಒಂದು ಟ್ರೇಡ್ ಅಲ್ಲಿ ಸಿಗ್ತಿದೆ. ಇಂಟರ್ ಡೇ ಟ್ರೇಡಿಂಗ್ ಅನ್ನ ನೀವು ಮಾಡ್ತಿದ್ರೆ ಅಂದಾಗ 2-3% ನ ಪ್ರಾಫಿಟ್ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಆಗಿರುತ್ತೆ. ಸೊ 2-3% ನ ಪ್ರಾಫಿಟ್ ಕಾಣಿಸಿದಾಗ ಅಲ್ಲಿ ನೀವು ನಿಮ್ಮ ಪ್ರಾಫಿಟ್ಸ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಂಟ್ರಾ ಡೇ ಟ್ರೇಡಿಂಗ್ ಅನ್ನ ಮಾಡುವಾಗ ತುಂಬಾ ಹ್ಯೂಜ್ ಕ್ವಾಂಟಿಟಿಗಳಲ್ಲಿ ನೀವು ಶೇರ್ ಗಳನ್ನ ಬೈ ಮಾಡ್ಕೋಬೇಕು, ಆಗ ಮಾತ್ರ ನಿಮಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗೋದು. ಹಾಗೆ ಎಂ ಸ್ಟಾಕ್ ನ ಪ್ಲಾಟ್ಫಾರ್ಮ್ ಅನ್ನ ಬಳಸ್ತಿದ್ರೆ ಅಂದಾಗ ನಿಮಗೆ ಬ್ರೋಕರೇಜ್ ನ ಯಾವುದೇ ರೀತಿ ಒಂದು ಚಿಂತೆ ಇರೋದಿಲ್ಲ. ಸೊ ಬ್ರೋಕರೇಜ್ ಫ್ರೀ ಟ್ರೇಡಿಂಗ್ ಅನ್ನ ನೀವು ಎಂ ಸ್ಟಾಕ್ ಅಲ್ಲಿ ಮಾಡಬಹುದಾಗುತ್ತೆ. ನಮಗೆ ಈ ರೆಡ್ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಾ ಇದೆ, ಆ ಒಂದು ರೆಡ್ ಕ್ಯಾಂಡಲ್ ನ ಬಾಡಿ ಮೇಲ್ಗಡೆ ನಾವು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದಾಗುತ್ತೆ. ಸೊ ನಮಗೆ ಅಕಸ್ಮಾತ್ ಏನಾದರೂ ವಿವ್ಯಾಪ್ ನ ಮೇಲ್ಗಡೆ ಸ್ಟಾಕ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ಅಲ್ಲಿ ನಮ್ಮ ಪೊಸಿಷನ್ ಅನ್ನ ಎಕ್ಸಿಟ್ ಕೂಡ ಮಾಡಬಹುದಾಗುತ್ತೆ. ಹಾಗೆ ಇನ್ನೊಂದು ಸ್ಟಾಕ್ ಇನ್ಫೋಸಿಸ್. ಇನ್ಫೋಸಿಸ್ ಅನ್ನ ಕೂಡ ನಾವು ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೊಳ್ಳೋಣ. ಇನ್ಫೋಸಿಸ್ ನಲ್ಲಿ ಯಾವ ರೀತಿಯ ಟ್ರೇಡ್ ಸಿಗ್ತದೆ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲೂ ಕೂಡ 2 ಇಂಡಿಕೇಟರ್ಸ್ ಅಪ್ಲೈ ಆಗಿದೆ. ಸೊ ಈ ಒಂದು ಇಂಡಿಕೇಟರ್ಸ್ ಅನ್ನ ನೀವು ಎಂ ಸ್ಟಾಕ್ ಪ್ಲಾಟ್ಫಾರ್ಮ್ ನಲ್ಲಿ ಬಳಸ್ಕೋಬಹುದಾಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಒಂದು ಸ್ಟ್ರಾಂಗ್ ಸೇಲ್ ಸಿಗ್ನಲ್ ಸಿಗ್ತದೆ. ಈ ಒಂದು ಟ್ರೇಡ್ ನಿಂದ ಕೂಡ ನೀವು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ನಿಮಗೆ ಈ ಒಂದು ರೆಡ್ ಕ್ಯಾಂಡಲ್ ಏನು ಫಾರ್ಮ್ ಆಗ್ತಿದೆ ಆ ಬಾಡಿ ಮೇಲ್ಗಡೆ 1520 ಲೆವೆಲ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಹಾಗೆ ಈಗ ಬುಲ್ಲಿಶ್ ಆಗಿರುವಂತ ಸ್ಟಾಕ್ ಅದಾನಿ ಎಂಟರ್ಪ್ರೈಸಸ್. ಈ ಒಂದು ಸ್ಟಾಕ್ ಅನ್ನ ಕೂಡ ನಾವು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋಣ. ಹಾಗೆ ಆಕ್ಸಿಸ್ ಬ್ಯಾಂಕ್ ಅನ್ನ ಕೂಡ ನಾನು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಅದಾನಿ ಎಂಟರ್ಪ್ರೈಸಸ್ ಅನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಅದಾನಿ ಎಂಟರ್ಪ್ರೈಸಸ್ ವಾಚ್ ಲಿಸ್ಟ್ ನಲ್ಲಿ ಆಡ್ ಆಗಿದೆ. ಸೊ ಅದಾನಿ ಎಂಟರ್ಪ್ರೈಸಸ್ ನ ಚಾರ್ಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಪ್ರೀ ಓಪನಿಂಗ್ ಅಲ್ಲಿ ಒಳ್ಳೆ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡಬಹುದು ಕಂಟಿನ್ಯೂಸ್ ಆಗಿ ರೆಡ್ ಕ್ಯಾಂಡಲ್ ಗಳು ಫಾರ್ಮ್ ಆಗ್ತಿದೆ. ಈ ರೀತಿ ಇದ್ದಾಗ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ 4 ಕ್ಯಾಂಡಲ್ ಗಳು ಫಾರ್ಮ್ ಆಗ್ತಿದ್ದಾವೆ, ಬಟ್ ಎಂಎಸ್ಸಿಡಿ ಅಲ್ಲಿ ಯಾವುದೇ ರೀತಿಯ ಒಂದು ಸಿಗ್ನಲ್ ಸಿಗ್ತಿಲ್ಲ. ಆ ಒಂದು ರೀಸನ್ ಇಂದ ಅದಾನಿ ಎಂಟರ್ಪ್ರೈಸಸ್ ಅನ್ನ ಇಂಟ್ರಾಡೇಗೆ ಇವತ್ತು ನಾವು ಯೂಸ್ ಮಾಡಬಾರ್ದಾಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 2 ಗ್ರೀನ್ ಕ್ಯಾಂಡಲ್ಸ್ ಫಾರ್ಮ್ ಆಯಿತು, ಅದಾದ್ಮೇಲೆ ಮತ್ತೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಈ ಒಂದು ಲೆವೆಲ್ ಗಳಲ್ಲಿ ನಾವು ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಎಂಟ್ರಿ ಅನ್ನ ತಗೊಂಡಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಮಾಡಬಹುದಾಗಿತ್ತು. ಹಾಗೆ ನಮಗೆ ಎಂಎಸ್ಸಿಡಿ ಅಲ್ಲಿ ಕೂಡ ಸ್ಟ್ರಾಂಗ್ ಇಂಡಿಕೇಶನ್ಸ್ ಇತ್ತು. ಈ ಲೆವೆಲ್ ಗಳಲ್ಲಿ ನಾವು ಸ್ಟಾಕ್ ಅನ್ನ ಬೈ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಒಳ್ಳೆ ಪ್ರಾಫಿಟ್ಸ್ ಅನ್ನ ಇಂಟರ್ ಟ್ರೇಡಿಂಗ್ ಅಲ್ಲಿ ಮಾಡ್ಕೋಬಹುದಾಗುತ್ತೆ. ಬಟ್ ಯಾವಾಗ 2-3 ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ ಅಂತ ಸಿಚುವೇಶನ್ಸ್ ಗಳಲ್ಲಿ ನಾವು ಟ್ರೇಡಿಂಗ್ ಅನ್ನ ತಗೋಬಾರ್ದು. ಒಳ್ಳೆ ಒಂದು ಪ್ರೀ ಓಪನಿಂಗ್ ಇದ್ರೂ ಕೂಡ ಅದಾದ್ಮೇಲೆ ಮಾರ್ಕೆಟ್ ನಲ್ಲಿ ಸ್ವಲ್ಪ ಕರೆಕ್ಷನ್ ಬಂದಾಗ ಸ್ಟಾಕ್ಸ್ ಕರೆಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಕರೆಕ್ಟ್ ಇಂಡಿಕೇಶನ್ ಸಿಕ್ಕಾಗ ಮಾತ್ರ ನಾವು ಸ್ಟಾಕ್ ಅನ್ನ ಬೈ ಮಾಡಬೇಕಾಗುತ್ತೆ. ಹಾಗೆ ಇಂಟರ್ಡೇ ಟ್ರೇಡಿಂಗ್ ಅಂದಾಗ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವಾಗಲೂ ಕೂಡ ನಾವು ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಬಾರಿ ಇಂಡಿಕೇಟರ್ಸ್ ಗಳು ಕೂಡ ರಾಂಗ್ ಇಂಡಿಕೇಶನ್ಸ್ ಅನ್ನ ಕೊಡಬಹುದು. ಸೊ ಒಂದು ರೀಸನ್ ಇಂದ ಸ್ಟಾಪ್ ಲಾಸ್ ಅನ್ನ ಡೀಪ್ ಆಗಿ ಇಟ್ಕೋಬೇಕಾಗುತ್ತೆ. ಎಕ್ಸಾಂಪಲ್ ಗೆ ನೀವು ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಮಿಸ್ಟೇಕ್ ಆಗಿ ಟ್ರೇಡ್ ಅನ್ನ ತಗೋತೀರಾ ಅಂದಾಗ ಈ ಒಂದು ಗ್ರೀನ್ ಕ್ಯಾಂಡಲ್ ಏನಿದೆ, ಸೊ ಆ ಒಂದು ಗ್ರೀನ್ ಕ್ಯಾಂಡಲ್ ನ ವಿಕ್ ಏನಿದೆ ಆ ವಿಕ್ ನ ಕೆಳಗಡೆ ನೀವು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದಾಗುತ್ತೆ. ಸೊ ಆ ಲೆವೆಲ್ ನ ಕೆಳಗಡೆ ಅದಾನಿ ಎಂಟರ್ಪ್ರೈಸಸ್ ಹೋದ್ರೆ ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ, ಹಾಗೆ ನೀವು ಲಾಸ್ ಅನ್ನ ತಗೋಬೇಕಾಗುತ್ತೆ. ಬಟ್ ಆ ಲೆವೆಲ್ ನ ಮೇಲ್ಗಡೆನೆ ಅದಾನಿ ಎಂಟರ್ಪ್ರೈಸಸ್ ಟ್ರೇಡ್ ಆಗ್ತಿದ್ರೆ ಆ ಲೆವೆಲ್ಸ್ ನಿಂದ ಯಾವಾಗ ಒಂದು ಬ್ರೇಕ್ಔಟ್ ಸಿಗುತ್ತೆ ಅಲ್ಲಿ ನಿಮ್ಮ ಪ್ರಾಫಿಟ್ಸ್ ಬುಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಪ್ರೀ ಓಪನಿಂಗ್ ಅಲ್ಲಿ ನಾವು ಯಾವೆಲ್ಲ ಸ್ಟಾಕ್ ಗಳು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ತಿದೆ ಅದರ ಬೇಸಿಸ್ ಮೇಲೆ ಇಂಟರ್ಡೇ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ನಿಫ್ಟಿ 50 ಸ್ಟಾಕ್ ಗಳಲ್ಲಿ ಇಂಟರ್ಡೇ ಟ್ರೇಡಿಂಗ್ ಮಾಡೋದು ಸೇಫ್ ಇರುತ್ತೆ. ವಾಲ್ಯೂಮ್ಸ್ ಕೂಡ ಚೆನ್ನಾಗಿ ಇರೋದ್ರಿಂದ ಯಾವುದೇ ಒಂದು ಲೆವೆಲ್ ಗಳಲ್ಲಿ ನೀವು ಎಕ್ಸಿಟ್ ಕೂಡ ಆಗ್ಬಹುದು. ಅಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ನ ಭಯ ಕೂಡ ಇರೋದಿಲ್ಲ. FNO ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಆಗುವಂತ ಸ್ಟಾಕ್ ಗಳು ಇದರಲ್ಲೂ ಕೂಡ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಇವತ್ತು ನೀವು FNO ಸೆಗ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಅಮರಾಜ ಬ್ಯಾಟರೀಸ್ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಒಳ್ಳೆ ಕ್ವಾರ್ಟರ್ 2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಆ ಒಂದು ರೀಸನ್ ಇಂದ 5.6% ಅಪ್ಸೈಡ್ ನೊಂದಿಗೆ ಅಮರಾಜ ಓಪನ್ ಆಗ್ತಿದೆ. ಸೊ ಇದು ಪ್ರೀ ಓಪನಿಂಗ್ ನ ಪ್ರೈಸ್ ಆಗಿರುತ್ತೆ. ನಿನ್ನೆ 519 ಕ್ಲೋಸ್ ಆದಂತ ಅಮರಾಜ ಇವತ್ತು 549 ಓಪನ್ ಆಗ್ತಿದೆ. ಸೊ ಅಮರಾಜ ಚಾರ್ಟ್ ಅನ್ನ ಓಪನ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಬಹುದು ಒಳ್ಳೆ ಒಂದು ಗ್ರೀನ್ ಕ್ಯಾಂಡಲ್ ಓಪನಿಂಗ್ ಅಲ್ಲಿ ಫಾರ್ಮ್ ಆಗಿದೆ. ಅಮರಾಜ ಈ ಒಂದು ಲೆವೆಲ್ ಇಂದ ಇನ್ನಷ್ಟು ಗೇನ್ ಆಗಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಆಲ್ರೆಡಿ ನಮಗೆ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಗ್ತಿದೆ ಪ್ರೈಸ್ ನಲ್ಲಿ. ಈ ರೀತಿಯಲ್ಲಿ ಸ್ಟಾಕ್ ಗಳು ರೈಸ್ ಆದಾಗ ಸೊ ಆ ಒಂದು ಲೆವೆಲ್ಸ್ ನಿಂದ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ತುಂಬಾನೇ ಗ್ಯಾಪ್ ಅಪ್ ಆದಾಗ, ಅಂದ್ರೆ 5-8% ಅಷ್ಟು ಗ್ಯಾಪ್ ಅಪ್ ಆದಾಗ ಆ ಸ್ಟಾಕ್ ಗಳನ್ನ ಕೂಡ ಇಂಟ್ರಾಡೇ ನಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ ನ
ನೀವು ರೆಗ್ಯುಲರ್ ಆಗಿ ಎಫ್ ಎನ್ ಒ ಮತ್ತೆ ಇಂಟ್ರಾಡೇ ನಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಿದ್ರ ಅಂದ್ರೆ ಎಂ ಸ್ಟಾಕ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. 999 ರೂಪಾಯಿ ಒನ್ ಟೈಮ್ ಪೇಮೆಂಟ್ ಅನ್ನ ಮಾಡಿದ್ರೆ ಯಾವುದೇ ರೀತಿಯ ಬ್ರೋಕರೇಜ್ ಇಲ್ಲದೆ ನೀವು ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾ ಅಸೆಟ್ ನ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಮಿರಾ ಅಸೆಟ್ ಗೆ ಮಾರ್ಕೆಟ್ ನಲ್ಲಿ 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಫ್ಯೂಚರ್ ವಿತೌಟ್ ಬ್ರೋಕರೇಜ್ ಅನ್ನುವಂತ ಕಾನ್ಸೆಪ್ಟ್ ನಡೆಯಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಅನ್ನು ಅವರು ತಯಾರು ಮಾಡಿದ್ದಾರೆ. ಹಾಗೆ ಈ ಒಂದು ಪ್ಲಾಟ್ಫಾರ್ಮ್ ಕಂಟಿನ್ಯೂಸ್ ಆಗಿ ಅಪ್ಗ್ರೇಡ್ ಆಗ್ತಿದೆ. ಹಾಗೆ ಅವರು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಇಂಡಸ್ಟ್ರಿಯಲ್ಲಿ ಅತಿ ಕಮ್ಮಿ ಇಂಟ್ರೆಸ್ಟ್ ರೇಟ್ ಗೆ ಮಾರ್ಜಿನ್ ಅನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಎಂ ಸ್ಟಾಕ್ ನ ಕಂಪ್ಲೀಟ್ ಫೀಚರ್ ನ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಐ ಬಟನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು 999 ರೂಪಾಯಿ ಕೊಟ್ಟು ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ ಲೈಫ್ ಟೈಮ್ ಯಾವುದೇ ಒಂದು ಬ್ರೋಕರೇಜ್ ಪೇ ಮಾಡದೆ ನೀವು ಟ್ರೇಡಿಂಗ್ ಅನ್ನು ಮಾಡಬಹುದಾಗುತ್ತೆ. ಸ್ಟಾಕ್ ಗಳಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡಬಹುದು, ಮ್ಯೂಚುವಲ್ ಫಂಡ್ ಗಳನ್ನು ನೀವು ಬೈ ಮಾಡ್ಕೋಬಹುದಾಗುತ್ತೆ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲೂ ಕೂಡ ನೀವು ಟ್ರೇಡಿಂಗ್ ಅನ್ನು ಮಾಡಬಹುದು, ಕಮೋಡಿಟಿ ಟ್ರೇಡಿಂಗ್ ಅನ್ನು ಕೂಡ ಇವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ನೀವು ಟ್ರೇಡಿಂಗ್ ಅನ್ನು ಮಾಡಬಹುದಾಗುತ್ತೆ. ಸೊ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದ್ರ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಪ್ರತಿ ಆರ್ಡರ್ ಗೆ 10 ರೂಪಾಯಿ ಚಾರ್ಜಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊಂಡು ಕೂಡ ಪ್ರತಿದಿನ ನೀವು 5 ಆರ್ಡರ್ ಗಳನ್ನ ಪ್ಲೇಸ್ ಮಾಡಿದ್ರೆ ವರ್ಷಕ್ಕೆ ನೀವು 12,000 ಬ್ರೋಕರೇಜ್ ಅನ್ನ ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ 999 ರೂಪಾಯಿ ಕೊಟ್ಟು ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ ಸೊ ಲೈಫ್ ಟೈಮ್ ನಿಮಗೆ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಹಾಗೆ ನೀವು ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡ್ತಿದ್ರ ಅಂದ್ರೆ ಯಾವುದೇ ಒಂದು ಬ್ರೋಕರೇಜ್ ಹೌಸ್ ಆದ್ರೂ ಕೂಡ ಪ್ರತಿ ಆರ್ಡರ್ ಗೆ 20 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ. ಇಲ್ಲೂ ಕೂಡ ನೀವು 5 ಟ್ರೇಡ್ ಅನ್ನ ಪ್ರತಿದಿನ ತಗೋತೀರಾ ಅಂದ್ರೆ 24,000 ಇಯರ್ಲಿ ಬ್ರೋಕರೇಜ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೀವು ಈ ರೀತಿಯಲ್ಲಿ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡ್ತಾ ಹೋದಾಗ ಬ್ರೋಕರೇಜಸ್ ಅಲ್ಲಿ ಎಷ್ಟು ಚಾರ್ಜ್ ಅನ್ನ ಪೇ ಮಾಡ್ತೀರಾ ಅದ್ರ ಬಗ್ಗೆ ನಿಮಗೆ ಯಾವುದೇ ಒಂದು ಐಡಿಯಾ ಇರೋದಿಲ್ಲ. ಬಟ್ ಎಂ ಸ್ಟಾಕ್ ನಲ್ಲಿ ನೀವು 999 ರೂಪಾಯಿ ಅಕೌಂಟ್ ಅನ್ನು ಓಪನ್ ಮಾಡಿಸಿದಾಗ ಲೈಫ್ ಲಾಂಗ್ ಯಾವುದೇ ರೀತಿಯ ಬ್ರೋಕರೇಜ್ ಇರೋದಿಲ್ಲ. ಹಾಗೆ ನಿಮಗೆ ಆಪ್ಷನ್ ಅಲ್ಲಿ 999 ರೂಪಾಯಿಯ ಫ್ರೀ AMC ಆಪ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಆಪ್ಷನ್ ಅನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಕಸ್ಮಾತ್ ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಪ್ರತಿ ಕ್ವಾರ್ಟರ್ 120 ರೂಪಾಯಿಯ AMC ಚಾರ್ಜಸ್ ಅಪ್ಲಿಕೇಬಲ್ ಇರುತ್ತೆ. ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಬಹುದಾಗುತ್ತೆ. ಇನ್ವೆಸ್ಟ್ಮೆಂಟ್ಸ್ ಅಂಡ್ ಸೆಕ್ಯೂರಿಟೀಸ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ಸ್. ರೀಡ್ ಆಲ್ ದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲ್ಲಿ ಬಿಫೋರ್ ಇನ್ವೆಸ್ಟಿಂಗ್.